ನಮಸ್ಕಾರ. ಮುಖ್ಯಾಂಶಗಳು. ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಮಗ್ರ ದ್ವಿಪಕ್ಷೀಯ ಮಾತುಕತೆ ಪುನರಾರಂಭಕ್ಕೆ ಕ್ರಮ, ಸುಷ್ಮಾ ಸ್ವರಾಜ್. ಔಷಧ ಉದ್ಯಮಕ್ಕೆ ಉತ್ತೇಜನ, ವಿವಿಧ ಪಾರ್ಕ್ಗಳ ಸ್ಥಾಪನೆಗೆ ಕ್ರಮ, ಅನಂತಕುಮಾರ್. ಸಂಸತ್ ಕಲಾಪಕ್ಕೆ ಕಾಂಗ್ರೆಸ್ ಅಡ್ಡಿಪಡಿಸುತ್ತಿರುವುದು ಸರಿಯಲ್ಲ, ಎಂ ವೆಂಕಯ್ಯ ನಾಯ್ಡು. ಹಾಗೂ ವಿಧಾನ ಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಕೆ ಅಂತ್ಯ. ವಾರ್ತೆಗಳ ವಿವರ. ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಇಸ್ಲಾಮಾಬಾದ್ನಲ್ಲಿಂದು ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಪಾಕಿಸ್ತಾನ ಪ್ರಧಾನಿಯವರ ವಿದೇಶಾಂಗ ವ್ಯವಹಾರ ಸಲಹೆಗಾರ ಸರ್ತಾಜ್ ಅಜೀಜ್ ಅವರನ್ನು ಸುಷ್ಮಾ ಸ್ವರಾಜ್ ಭೇಟಿ ಮಾಡಿದರು. ನಂತರ ಸುದ್ದಿಗೋಷ್ಠಿಯಲ್ಲಿ ಸಮಗ್ರ ದ್ವಿಪಕ್ಷೀಯ ಮಾತುಕತೆಯನ್ನು ಮುಂದುವರಿಸುವ ಸಂಬಂಧ ವೇಳಾಪಟ್ಟಿ ಹಾಗೂ ವಿಧಿವಿಧಾನ ನಿಗದಿಪಡಿಸುವಂತೆ ಉಭಯ ದೇಶಗಳ ವಿದೇಶಾಂಗ ಕಾರ್ಯದರ್ಶಿಗಳಿಗೆ ಸೂಚಿಸಲಾಗಿದೆ ಎಂದರು. इस कॉम्प्रिहेंसिव बायलैटरल डायलॉग को आगे कैसे बढ़ाया जाए, इसके लिए दोनों देशों के फॉरेन सेक्रेटरीज को हमने कहा है कि वो बैठ करके शेड्यूल भी इसका तय कर दें और मोडालिटीज भी. शेड्यूल यानी कब कब किस किस पिलर की मीटिंग होगी और मोडालिटीज यानी कौन कौन सेक्रेटरी या किस लेवल पर ये डायलॉग होगा. लेकिन जो सबसे बड़ी चीज है कि जो कॉम्पोजिट डायलॉग और बाथरूम डायलॉग के नाम से चीज रुकी पड़ी थी वो बैंकॉक में हमारे एनएसएस की मीटिंग के बाद और वो एनएसएस की मीटिंग की टॉक्स वहां की वार्ता सफल होने के बाद आज जो हम लोगों की मुलाकात हुई उसमें हमने ये तय किया कि भारत और पाकिस्तान आपस में समग्र वार्ता करेंगे. हम एक बहुत छोटा सा एक जॉइंट स्टेटमेंट आपको दे रहे हैं, उसमें कुछ डिटेल्स हैं जो आपको मिल जाएंगी. मैं चूंकि संसद में केंद्र आई हूँ कि कल वहां बयान दूंगी, इसलिए उस मर्यादा को रखते हुए इससे ज्यादा मैं और कुछ नहीं कहना चाहूंगी. लेकिन ये खबर हम लोगों को जॉइंट स्टेटमेंट के माध्यम से आपको देनी ही थी, तो मुझे लगा कि इतना मैं स्वयं बता दूं कि भारत और पाकिस्तान समग्र वार्ता के लिए तैयार. ಇದಕ್ಕೂ ಮುನ್ನ ಅಫ್ಘಾನಿಸ್ತಾನ ಕುರಿತ ಹಾರ್ಟ್ ಆಫ್ ಏಷ್ಯಾ ಸಮಾವೇಶದಲ್ಲಿ ಸುಷ್ಮಾ ಸ್ವರಾಜ್ ಭಯೋತ್ಪಾದನೆ ಮತ್ತು ಉಗ್ರವಾದದ ಶಕ್ತಿಗಳು ಯಾವುದೇ ಹೆಸರು, ರೂಪ ಅಥವಾ ವಿಚಾರಗಳನ್ನು ಹೊಂದಿದ್ದರೂ ಅವುಗಳಿಗೆ ಸುರಕ್ಷಿತ ತಾಣ ಇಲ್ಲದಂತೆ ಖಾತ್ರಿಪಡಿಸುವುದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. India is ready to work with Afghanistan to strengthen its defensive capabilities. It is also the collective duty of all of us to ensure that the forces of terrorism and extremism do not find sanctuary and safe haven in any name, form or manifestation. We in Afghanistan's proximity have a particular responsibility in this regard. An edge to terrorism and extremism and adherence to internationally accepted red lines are essential for reconciliation and lasting peace in Afghanistan. ರಿಯಲ್ ಎಸ್ಟೇಟ್ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇಂದು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆ 106 ಹೆಚ್ಚುವರಿ ಒಳನಾಡು ಜಲಮಾರ್ಗಗಳನ್ನು ರಾಷ್ಟ್ರೀಯ ಜಲಮಾರ್ಗಗಳನ್ನಾಗಿ ಘೋಷಿಸಲು ಅಂಗೀಕಾರ ನೀಡಿತು. ದೇಶದಲ್ಲಿ ಬೇಳೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು, ವಿವಿಧ ದೀರ್ಘಕಾಲೀನ ಕ್ರಮ ಕೈಗೊಳ್ಳಲು ಹಾಗೂ ಬೇಳೆಕಾಳುಗಳ ಕಾಪು ದಾಸ್ತಾನು ರೂಪಿಸಲು ಕೂಡ ಅನುಮೋದನೆ ನೀಡಿತು. ಕೆಲವೊಂದು ಸಾಮಗ್ರಿಗಳ ಪ್ಯಾಕೇಜಿಂಗ್ನಲ್ಲಿ ಸೆಣಬು ಬಳಕೆ ಕಡ್ಡಾಯಗೊಳಿಸುವುದಕ್ಕೆ ಸಂಪುಟ ನಿರ್ಧರಿಸಿತು. ಇದರಿಂದ ಸುಮಾರು 40 ಲಕ್ಷ ರೈತ ಕುಟುಂಬಗಳು ಹಾಗೂ 3,70,000 ಸೆಣಬು ಗಿರಣಿ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಭಾರತದಲ್ಲಿ ಔಷಧ ಉದ್ಯಮಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಔಷಧ ಪಾರ್ಕ್, ವೈದ್ಯಕೀಯ ಸಾಧನ ಪಾರ್ಕ್ ಸೇರಿದಂತೆ ಔಷಧ ವಲಯಕ್ಕೆ ಸೇರಿದ ವಿವಿಧ ಪಾರ್ಕ್ಗಳನ್ನು ಸ್ಥಾಪಿಸುವ ಉದ್ದೇಶ ಇದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಔಷಧ ಉದ್ಯಮ ಕುರಿತ ಸಮಾವೇಶವೊಂದರಲ್ಲಿ ಅವರು ಔಷಧ ವಲಯಕ್ಕೆ ಸಂಬಂಧಿಸಿದ ಎಲ್ಲ ಅಂಗಗಳಿಗೆ ಏಕರೂಪ ಸೌಲಭ್ಯ ಒದಗಿಸುವುದರಿಂದ ಔಷಧ ತಯಾರಿಕೆ ವೆಚ್ಚ ಶೇಕಡ 30% ಸಿಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮೆಡಿಕಲ್ ಡಿವೈಸಸ್ ಪಾರ್ಕ್ಸ್ ಟು ಕ್ರಿಯೇಟ್ ಕಾಮನ್ ಫೆಸಿಲಿಟೀಸ್ ಆಫ್ ಟೆಸ್ಟಿಂಗ್, ಕಾಮನ್ ಫೆಸಿಲಿಟೀಸ್ ಆಫ್ ಎಫ್ಲೂಯನ್ಸ್ ಟ್ರೀಟ್ಮೆಂಟ್, ಕಾಮನ್ ಫೆಸಿಲಿಟೀಸ್ ಆಫ್ ಟ್ರೇಡಿಂಗ್. I call it as 3 T's. When we create common facilities,
and common infrastructure, the manufacturing cost will be reduced by 30%. ದೆಹಲಿಯಲ್ಲಿಂದು ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿಗೆ 5 ಕೋಟಿ ರೂಪಾಯಿ ದೇಣಿಗೆಯ ಚೆಕ್ ಸಲ್ಲಿಸಿದರು. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರು ಕೇಂದ್ರ ಸರ್ಕಾರ ಸೇಡಿನ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ ಪರಿಣಾಮ ಕಲಾಪವನ್ನು 5 ಬಾರಿ ಮುಂದೂಡಲಾಯಿತು. ಲೋಕಸಭೆಯಲ್ಲಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸದಸ್ಯರ ಘೋಷಣೆಗಳ ನಡುವೆ ಕಲಾಪ ಮುಂದುವರಿಯಿತು. ಸಂಸದೀಯ ವ್ಯವಹಾರಗಳ ಸಚಿವ ವೆಂಕಯ್ಯನಾಯ್ಡು, ಕಾಂಗ್ರೆಸ್ ಪಕ್ಷ ಪ್ರತಿರೋಧಕ ರಾಜಕಾರಣ ನಡೆಸುತ್ತಿದೆ, ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸುವ ಮೂಲಕ ನ್ಯಾಯಾಂಗಕ್ಕೆ ಬೆದರಿಕೆ ಒಡ್ಡುತ್ತಿದೆ ಎಂದು ಆರೋಪಿಸಿದರು. ಇದಕ್ಕೂ ಮುನ್ನ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ, ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸರ್ಕಾರ ಈ ಬಗ್ಗೆ ನೀತಿ ಅನುಸರಿಸುತ್ತಿದೆ, ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದೇವೆ ಹೊರತು ನ್ಯಾಯಾಂಗದ ವಿರುದ್ಧ ಅಲ್ಲ ಎಂದು ಸ್ಪಷ್ಟಪಡಿಸಿದರು. ಸಂಸತ್ ಭವನ ಆವರಣದಲ್ಲಿ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ರಾಜ್ಯವರ್ಧನ್ ರಾಥೋಡ್, ಯಾವುದು ತಪ್ಪು ಯಾವುದು ಸರಿ ಎಂಬುದನ್ನು ನ್ಯಾಯಾಲಯ ನಿರ್ಧರಿಸುತ್ತದೆ, ಈ ಪ್ರಕರಣದಲ್ಲಿ ಬಿಜೆಪಿ ಯಾವುದೇ ಪಾತ್ರ ವಹಿಸಿಲ್ಲ ಎಂದು ಹೇಳಿದರು. ಪಾರ್ಲಿಮೆಂಟ್ ಕೋ ನಾ ಚಲನೆ ದೇನಾ, ಪಾರ್ಲಿಮೆಂಟ್ ಕೆ ವೆಲ್ ಮೇ ಆ ಜಾನಾ, ಜೋ ಮಂತ್ರಿ ಜವಾಬ್ ದೇನೆಕ್ಕೆ ಕೋಶಿಶ್ ಕರ್ ರಹೆ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಕೋ ಉನ್ಕೋ ಜವಾಬ್ ನಾ ದಿಯ ದೇನೆಕ್ಕೆ ಪೂರಿ ಕೋಶಿಶ್ ಕರ್ನಾ, ಅಡ್ಜರ್ನ್ ಕರಾನಾ ಬಾರ್ ಬಾರ್, ಹರ್ ರೋಜ್ ಏಕ್ ಈ ಮುದ್ದೆ ಕೋ ಉಠಾನಾ, ಜಹಾ ಕೋರ್ಟ್ ಮೇ ನಿರ್ಣಯ ಹೋನಾ ಚಾಹಿಯೇ, ಕೋರ್ಟ್ ಮೇ ಎಕ್ಸ್ಪ್ಲನೇಷನ್ ಹೋನಾ ಚಾಹಿಯೇ, ವೋ ವಹಾ ನಾ ಕರ್ಕೆ ಪಾರ್ಲಿಮೆಂಟ್ ಮೇ ಕರ್ನಾ, ಯೇ ಕಹಾಂ ಕಾ ಕಹಾಂ ಕಿ ಜಾಯಿಜ್ ಬಾತ್ ಹೈ. ಕೇಂದ್ರ ಸಚಿವ ರಾಜೀವ್ ಪ್ರತಾಪ್ ರೂಢಿ ಪ್ರಧಾನಿ ಕಾರ್ಯಾಲಯದ ಬಗ್ಗೆ ಆರೋಪ ಹೊರಿಸಿರುವ ರಾಹುಲ್ ಗಾಂಧಿ ತಮ್ಮ ಆರೋಪ ಸಾಬೀತುಪಡಿಸಬೇಕು ಎಂದು ಆಗ್ರಹಿಸಿದರು. ನ್ಯಾಯಾಲಯ ಪರ ಲಗಾಯಾ ಹೈ ಜೋ ಆರೋಪ ಉನ್ಹೊನೆ ದೇಶ ಕೆ ಪ್ರಧಾನಮಂತ್ರಿ ಕೆ ಕಾರ್ಯಾಲಯ ಪರ ಲಗಾಯಾ ಹೈ ಉಸ್ಕಾ ಪ್ರಮಾಣ ಲಾ ಕರ್ಕೆ ಸದನ್ ಕೆ ಭೀತರ್ ರಖೆ ದೇಶ ಕೆ ಸಮಕ್ಷ ರಖೆ ಹಮ್ ಪೂರಿ ತೌರ್ ಸೆ ಉನ್ಕೋ ಚುನೌತಿ ದೇತೆ ಹೈ ಔರ್ ಹಮ್ ಸಮಜ್ ಸಕ್ತೆ ಹೈ ಕಿ ಬೌಖಲಾಹಟ್ ಮೇ ಏಕ್ ಆರೋಪಿ ಕೆ ರೂಪ್ ಮೇ ಕೋರ್ಟ್ ಮೇ ಪೇಶ್ ಹೋನೆ ಕಿ ಸ್ಥಿತಿ ಕೆ ಪರಿಸ್ಥಿತಿ ಕೆ ಕಾರಣ ಜೋ ಬಯಾನಬಾಜಿ ಕರ್ ರಹೆ ಹೈ ಯೇ ಲೋಕತಂತ್ರ ಕೆ ಮರ್ಯಾದಾ ಕೆ ಖಿಲಾಫ್ ಹೈ ಔರ್ ರಾಜನೀತಿಕ್ ತಮಾಮ್ ರಾಜನೀತಿಕ್ ಮರ್ಯಾದಾಓ ಕೆ ಖಿಲಾಫ್ ಹೈ. ಸಂಸತ್ ಭವನದಲ್ಲಿ ಸಚಿವ ವೆಂಕಯ್ಯನಾಯ್ಡು, ಕಾಂಗ್ರೆಸ್ ಸದಸ್ಯರು ದೇಶದ ಮುಂದಿರುವ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ಬದಲು ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ, ಪ್ರತಿಭಟನೆಗೆ ಸೂಕ್ತ ಕಾರಣವನ್ನು ತಿಳಿಸುತ್ತಿಲ್ಲ, ಒಂದು ವೇಳೆ ಅವರಿಗೆ ಅನ್ಯಾಯವಾಗಿದ್ದರೆ ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳಬೇಕು ಎಂದರು. ಕರ್ನಾಟಕದಲ್ಲಿ 2015-16 ಸಾಲಿನ ಏಪ್ರಿಲ್ ತಿಂಗಳಿನಿಂದ ಇದುವರೆಗೆ 840 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯದ ಬರಪೀಡಿತ ತಾಲೂಕುಗಳಲ್ಲಿ ಪರಿಹಾರ ಕಾರ್ಯ ಮತ್ತು ಜಾನುವಾರುಗಳಿಗೆ ಮೇವು ಒದಗಿಸಲು ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿಎಸ್ ಯಡಿಯೂರಪ್ಪ ಲೋಕಸಭೆಯಲ್ಲಿಂದು ಒತ್ತಾಯಿಸಿದ್ದಾರೆ. ರಾಜ್ಯದ 136 ತಾಲೂಕುಗಳು ಬರಪೀಡಿತವಾಗಿದ್ದು ಅವುಗಳಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬರಪರಿಸ್ಥಿತಿ ಇದೆ. ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿದೆ. 30-32 ಲಕ್ಷ ಹೆಕ್ಟೇರ್ ಮುಂಗಾರು ಬೆಳೆ ಸಂಪೂರ್ಣ ನಾಶವಾಗಿದೆ ಎಂದು ಹೇಳಿದರು. ಆತ್ಮಹತ್ಯೆ ಮಾಡಿಕೊಂಡ ರೈತರ ಹೆಸರಿನಲ್ಲಿ ಜಮೀನು ಇರಬೇಕು ಸೇರಿದಂತೆ ಹಲವು ಷರತ್ತುಗಳನ್ನು ವಿಧಿಸಲಾಗುತ್ತಿದೆ. ಇದರಿಂದ ಎಲ್ಲ ರೈತರಿಗೆ ಪರಿಹಾರ ಸಿಗುತ್ತಿಲ್ಲ. ಆದ್ದರಿಂದ ಇಂತಹ ಷರತ್ತುಗಳನ್ನು ತೆಗೆದುಹಾಕಿ ಆತ್ಮಹತ್ಯೆ ಮಾಡಿಕೊಂಡ ಎಲ್ಲ ರೈತರಿಗೂ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದರು. Out of 846 families, around 280 families have received the compensation of 2 lakhs.
ಗ್ರಾಮೀಣ ಗುಡಿ ಕೈಗಾರಿಕೆಯನ್ನು ಪುನರುಜ್ಜೀವನಗೊಳಿಸುವ ಅಗತ್ಯ ಇದೆ ಎಂದು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ದೆಹಲಿಯಲ್ಲಿಂದು ಪ್ರತಿಪಾದಿಸಿದ್ದಾರೆ. 2012-13 ಮತ್ತು 2014 ಸಾಲಿನ ರಾಷ್ಟ್ರೀಯ ಶಿಲ್ಪಗುರು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ ಅವರು, ಗುಡಿ ಕೈಗಾರಿಕೆಗಳು ಗ್ರಾಮೀಣ ಬದುಕಿನ ಆಧಾರ ಸ್ತಂಭವಾಗಿದ್ದು ಅದರತ್ತ ಸೂಕ್ತ ಗಮನ ಹರಿಸಬೇಕಾಗಿದೆ ಎಂದು ಹೇಳಿದರು. ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಈ ಕ್ರಮಗಳು ಗ್ರಾಮೀಣ ಕುಶಲಕರ್ಮಿಗಳ ಉತ್ತಮ ಬದುಕಿಗೆ ನೆರವಾಗಲಿದೆ ಎಂದು ಅವರು ನುಡಿದರು. Of our villages alive, and not only a fraction of them, we have to revive our village handicrafts. And you may be sure that if we impart scholastic training through those crafts, we can bring about a revolution. ವಿಧಾನ ಪರಿಷತ್ತಿನ 25 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಇಂದು ಕೊನೆಗೊಂಡಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು 12 ಕೊನೆಯ ದಿನ. ಡಿಸೆಂಬರ್ 27 ಬೆಳಗ್ಗೆ 8 ಸಂಜೆ 4 ಗಂಟೆವರೆಗೆ ಮತದಾನ ಹಾಗೂ 30 ಮತ ಎಣಿಕೆ ನಡೆಯಲಿದೆ. ಕೇಂದ್ರ ವಕ್ಫ್ ಮಂಡಳಿಗೆ ಕರ್ನಾಟಕದಿಂದ ನೇಮಕಗೊಂಡ ಡಾಕ್ಟರ್ ಮೊಹಸಿನ್ ಮತ್ತು ಅಬ್ಬಾಸ್ ಅಲಿ ಬೋಹ್ರಾ ಅವರಿಗೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿಂದು ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಬಿಜೆಪಿ ಬೆಂಗಳೂರು ನಗರಾಧ್ಯಕ್ಷ ಸುಬ್ಬಣ್ಣ ಕಾರ್ಯಕ್ರಮ ಉದ್ಘಾಟಿಸಿ ನೇಮಕಗೊಂಡವರನ್ನು ಸನ್ಮಾನಿಸಿದರು. ಬಳಿಕ ಸುದ್ದಿಗಾರರಿಗೆ, ಕೇಂದ್ರ ವಕ್ಫ್ ಮಂಡಳಿಗೆ 20 ಜನರನ್ನು ದೇಶದ ವಿವಿಧ ಭಾಗಗಳಿಂದ ನೇಮಿಸಲಾಗುತ್ತದೆ. ಕರ್ನಾಟಕದಿಂದ ಈ ಇಬ್ಬರನ್ನು ನೇಮಿಸಲಾಗಿದೆ. ಭಾರತೀಯ ಜನತಾ ಪಕ್ಷ ಎಲ್ಲ ಸಮುದಾಯದವರನ್ನು ಒಟ್ಟಿಗೆ ಕೊಂಡೊಯ್ಯುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಜಡ್ಜ್ಗಳಿರಬೇಕಿತ್ತು ಮತ್ತು ನಮ್ಮ ಮಂತ್ರಿಗಳಿರ್ತಾರೆ ಮತ್ತು ಒಂದೊಂದು ರಾಜ್ಯಕ್ಕೆ ಒಬ್ಬೊಬ್ಬರಿಗೆ ಅವಕಾಶ ಇತ್ತು ಮೆಂಬರ್ಶಿಪ್ಗೆ. ಆದರೆ ಇವತ್ತು ಕರ್ನಾಟಕಕ್ಕೆ ಅಬ್ಬಾಸ್ ಅಲಿ ಬೋಹ್ರಾ ಅವರಿಗೆ ಮತ್ತು ನಮ್ಮ ಡಾಕ್ಟರ್ ಮೊಹ್ಸಿನ್ ಅವ್ರಿಗೆ ಮಾಡಿದ್ದಾರೆ. ಹಾಗೆ ಇವತ್ತು ಅವ್ರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು BJP ಅಂತಂದರೆ ಬರೀ ಹಿಂದೂಗಳು ಮಾತ್ರ ಪಕ್ಷ ಅಂತಿತ್ತು, ಆ ರೀತಿ ಇಲ್ಲ ನಮ್ಮದು. ಎಲ್ಲ ಸಮುದಾಯದವ್ರನ್ನು ಜೊತೆಗೆ ತೆಗೆದುಕೊಂಡೋಗಿ ಭಾರತ ದೇಶವನ್ನು ಒಗ್ಗಟ್ಟಿಗೆ ಕಟ್ಟೋ ದೃಷ್ಟಿಯಲ್ಲಿ ಮಾಡ್ತಾ ಇದ್ದೀವಿ. ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಮಿಥಿಕ್ ಸೊಸೈಟಿ ಹಲವು ಉತ್ತಮ ಕೆಲಸಗಳನ್ನು ಮಾಡುತ್ತಿದ್ದು, ಇದನ್ನು ಪರಿಗಣಿಸಿ ಅಂದಿನ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಅವರು ನಿವೇಶನ ನೀಡಿದ್ದಾರೆ. ಈ ಬಗ್ಗೆ ಲೋಕಾಯುಕ್ತರಿಗೆ ನೀಡಿರುವ ದೂರಿನ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. ಅದಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತಂದ್ರೆ ಅದೊಂದು ಉತ್ತಮ ಕೆಲಸ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ. ನಿಮ್ಗೆ ಅನೇಕ CA ಸೀಟ್ಗಳನ್ನಂತ ಕೊಡುವಂಥದ್ದಿದೆ ಮತ್ತು ಅನೇಕ ಎಲ್ಲ ಸಮುದಾಯಗಳಿಗೆ ಕೊಡುವಂಥದ್ದಿದೆ, ಸಂಘ ಸಂಸ್ಥೆಗಳಿಗೆ ಕೊಡುವಂಥದ್ದಿದೆ. ಆ ರೀತಿ ಕೊಟ್ಟಿದ್ದಾರೆ. ಎಲ್ಲವನ್ನೂ ತಪ್ಪನ್ನೇ ಹುಡುಕ್ತಾ ಹೋದ್ರೆ ಆಗಲ್ಲ. ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ 5 ಹಿಂದೂ ಆಧ್ಯಾತ್ಮಿಕ ಮತ್ತು ಸೇವಾ ಮೇಳ ಇಂದು ಆರಂಭವಾಗಿದೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ನೆಲೆಗಟ್ಟಿನಲ್ಲಿ ವಿಶ್ವಕ್ಕೆ ದಿವ್ಯ ಸಂದೇಶ ನೀಡುವ ಶಕ್ತಿ ಹೊಂದಿರುವ ಭಾರತದ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯುತ್ತಿರುವುದು ಅರ್ಥಪೂರ್ಣ ಎಂದರು. ಶ್ರದ್ಧಾಭಕ್ತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಚಿಂತನೆಗಳು ಹಿಂದಿನಿಂದಲೂ ಮತ್ತು ಇಂದು ಮತ್ತು ಮುಂದೆಯೂ ಕೂಡ ನಡೀಬಹುದು ಅನ್ನುವಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸೋದಾದರೆ ಅದು ನಮ್ಮ ಭಾರತ ದೇಶದಲ್ಲಿ ಅಂಥೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ವಿವಿಧ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಸುಮಾರು 250 ಹಿಂದೂ ಸಂಸ್ಥೆಗಳ ಮಳಿಗೆಗಳನ್ನು ಮೇಳದಲ್ಲಿ ಸ್ಥಾಪಿಸಲಾಗಿದೆ. ಈ ಮಳಿಗೆಗಳಲ್ಲಿ ವಿವಿಧ ಸೇವಾ ಚಟುವಟಿಕೆಗಳ ಕುರಿತು ಮಾಹಿತಿ ಲಭ್ಯವಾಗಲಿದೆ ಎಂದು ಆಯೋಜಕರೊಬ್ಬರು ತಿಳಿಸಿದ್ದಾರೆ. ಸನಾತನ ಹಿಂದೂ ಧರ್ಮದ ತತ್ವಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ನಡೆಯಲಿದೆ. 5 ಕಾಲ ಸಂಜೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಈ ಮೇಳವನ್ನು ಇವಾಗ ನಾವು ನಿಯೋಜಿಸ್ತಾ ಇದ್ದೀವಿ. ಈ 5 ಮೇಳದ ಉದ್ದೇಶ ಏನೆಂದರೆ ಹಿಂದೂ ಸಮಾಜದಲ್ಲಿ ಇರುವಂತಹ ಸೇವಾ ಚಟುವಟಿಕೆಗಳು ಮಾಡ್ತಾ ಬಂದಿರುವಂತಹ ಎಲ್ಲ ಸಮಸ್ಯೆಗಳನ್ನು ಇಲ್ಲಿ ಒಟ್ಟು ಕಲೆ ಹಾಕಿ ಅವರ ಸೇವಾ ಚಟುವಟಿಕೆಗಳನ್ನು ಬಿಂಬಿಸೋ ದೃಷ್ಟಿಯಿಂದ ಇಲ್ಲಿ ಮಳಿಗೆಗಳನ್ನು ಕೊಟ್ಟಿದೆ. ಈ 5 ಬೆಳಗಿಂದ ಸಂಜೆವರೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇವೆ. ಈ ಮೇಳದ ಉದ್ದೇಶ ಆಯೋಜಕರು ಹಿಂದೂ ದೇವಾಲಯಗಳು, ಮಠಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಮಾಡುತ್ತಾ ಬಂದಿರುವ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮೇಳದಲ್ಲಿ ಪರಿಚಯಿಸಲಾಗುವುದು ಎಂದು ತಿಳಿಸಿದರು. ಸೇವಾ ಕಾರ್ಯಗಳ, ಸೇವಾ ಚಟುವಟಿಕೆಗಳ ಒಂದು ದೊಡ್ಡ ಪ್ರದರ್ಶನ. ಆ ಮೂಲಕವಾಗಿ ಜನಸಾಮಾನ್ಯರವರಿಗೆ ಎಲ್ಲರಿಗೂ ಕೂಡ ಈ ಒಂದು ಸೇವಾ ಕಾರ್ಯದ ಪರಿಚಯವಾಗಬೇಕು. ಇದರ ಅಂಗವಾಗಿ ಶಾಲಾ ಮಕ್ಕಳು ಸಮೂಹ ನೃತ್ಯ, ನಾಟಕ ಸೇರಿದಂತೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಾದರಪಡಿಸಿದರು.
ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಂಕಸಮುದ್ರ ಎಂಬ ಸಾಮಾನ್ಯ ಗ್ರಾಮ ಇದೀಗ ದೇಶ ವಿದೇಶಗಳ ಪಕ್ಷಿಪ್ರಿಯರನ್ನು ತನ್ನತ್ತ ಸೆಳೆಯುತ್ತಿದೆ. ಈ ಕುರಿತಾದ ಒಂದು ವರದಿ ನಿಮಗಾಗಿ. ಅಂಕಸಮುದ್ರ ಗ್ರಾಮದಲ್ಲಿರುವ ಪುರಾತನ ಅಂಕಸಮುದ್ರ ಕೆರೆ ಸಾವಿರಾರು ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡಿ ಪೋಷಿಸುತ್ತಾ ಬಂದಿದೆ. ಇದು ಪಕ್ಷಿಪ್ರಿಯರ ಆಕರ್ಷಣೆ ಹೆಚ್ಚಾಗಲು ಪ್ರಮುಖ ಕಾರಣವಾಗಿದೆ. ಸುಮಾರು 245 ಎಕರೆ ವಿಶಾಲ ಪ್ರದೇಶದಲ್ಲಿ ವ್ಯಾಪಿಸಿಕೊಂಡಿರುವ ಕೆರೆಯಲ್ಲಿ ಬೆಳೆದಿರುವ ಕರಿಜಾಲಿಯ ಮರಗಳೇ ನೂರಾರು ಜಾತಿಯ ಪಕ್ಷಿಗಳ ತಂಗುದಾಣವಾಗಿ ರೂಪುಗೊಂಡಿವೆ. ಸಮೀಪದಲ್ಲೇ ಇರುವ ತುಂಗಭದ್ರಾ ಹಿನ್ನೀರಿನಲ್ಲಿ ಆಹಾರಕ್ಕಾಗಿ ಅಲೆದಾಡುವ ಪಕ್ಷಿ ಸಂಕುಲ ಸಂಜೆಯಾಗುತ್ತಿದ್ದಂತೆ ಅಂಕಸಮುದ್ರ ಕೆರೆಯಲ್ಲಿ ವಿರಮಿಸುತ್ತವೆ. ಕರಿಜಾಲಿಯ ಮರಗಳ ಮಧ್ಯೆ ಕೆರೆಯಲ್ಲಿ ಸಿಗುವ ಕಸಕಡ್ಡಿ, ಸೆದೆ ಮತ್ತು ಹುಲ್ಲುಗಳಿಂದ ಚಂದದ ಗೂಡು ಹೆಣೆದು ಅವು ಸಂತಾನವೃದ್ಧಿಯಲ್ಲೂ ತೊಡಗಿಸಿಕೊಂಡಿವೆ. ಬಣ್ಣದ ಕೊಕ್ಕರೆ, ಬೂದುಬಕ, ಕರಿತಲೆಯ ಇರುಳುಬಕ, ಚುಕ್ಕೆ ಬಾತು, ಕೊಂಬಿನ ಬಾತು, ಗುಳುಮುಳುಕ, ಗೋವಕ್ಕಿ, ನೀರುಕಾಗೆ, ಕಪ್ಪು ಮತ್ತು ಬಿಳಿ ಕೆಂಬರಲು ಸೇರಿದಂತೆ ಸುಮಾರು 135 ಹೆಚ್ಚಿನ ಪಕ್ಷಿ ಪ್ರಭೇದಗಳು ಇಲ್ಲಿ ನೆಲೆಸಿವೆ. 50 ಪಕ್ಷಿ ಕುಟುಂಬಗಳು ಹಾಗೂ 20 ವರ್ಗಗಳಿಗೆ ಸೇರಿದ ಆಕರ್ಷಕ ಪಕ್ಷಿಗಳು ಇಲ್ಲಿವೆ. ಕಳೆದ 10 ವರ್ಷಗಳಿಂದ ಅಂಕಸಮುದ್ರ ಕೆರೆಯಲ್ಲಿ ಪಕ್ಷಿ ಸಂಕುಲ ಹೆಚ್ಚಾಗುತ್ತಿರುವುದನ್ನು ಗಮನಿಸಿದ ಗ್ರಾಮಸ್ಥರು ಕೆರೆಯ ಸ್ವಚ್ಛತೆ ಮತ್ತು ಸಂರಕ್ಷಣೆಗೆ ಗಮನ ನೀಡಿ ವೀಕ್ಷಕರೊಬ್ಬರನ್ನು ನೇಮಕ ಮಾಡಿದ್ದಾರೆ. ಸ್ಥಳೀಯ ಪಕ್ಷಿಪ್ರಿಯರು ಇದಕ್ಕೆ ಕೈಜೋಡಿಸಿದ್ದಾರೆ. ದೇಶ ವಿದೇಶಗಳಿಂದ ಆಗಮಿಸಿರುವ ಪಕ್ಷಿಗಳು ಇಲ್ಲಿ ತಮ್ಮ ಸಂತತಿಯನ್ನು ಹೆಚ್ಚಿಸಿಕೊಂಡಿವೆ. ನೋಡುಗರ ಮನಸ್ಸಿಗೆ ಮುದ ನೀಡುವ ಈ ಪಕ್ಷಿಧಾಮ ಅಗತ್ಯ ಮೂಲಸೌಕರ್ಯಗಳಿಂದ ವಂಚಿತವಾಗಿದ್ದು ಪ್ರಚಾರ ಸಿಗದೆ ಎಲೆಮರೆಯ ಕಾಯಿಯಂತಿದೆ. ಹೊಸಪೇಟೆಯ ವನ್ಯ ಪಕ್ಷಿಪ್ರಿಯ ಸಮ್ಮತ್ ಕೊಟ್ಟೂರು ದೂರದರ್ಶನದೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು. ಸುಮಾರು 10 ವರ್ಷಗಳ ಹಿಂದಿನಿಂದ ನಾನಿಲ್ಲಿ ಸಾವಿರಾರು ಜಾತಿಯ ಹಕ್ಕಿಗಳು ರಾತ್ರಿ ತಂಗುವುದನ್ನು ಕಂಡಿದ್ದೆ ಮತ್ತು ಪಕ್ಕದಲ್ಲಿರುವಂಥ ತುಂಗಭದ್ರಾ ನದಿಯಲ್ಲಿ ಹಲವಾರು ಹಕ್ಕಿಗಳು ಹಗಲೆಲ್ಲ ಮೇಯ್ದು ಸಂಜೆ ಹೊತ್ತಿಲ್ಲಿ ಬಂದು ವಿಶ್ರಾಂತಿ ಪಡಿತವೆ. ಸೊ ಈ ಕೆರೆಯಲ್ಲಿ ನಾವು ಕಳೆದ ಅನೇಕ ವರ್ಷಗಳಿಂದ ಅಧ್ಯಯನ ಮಾಡಿದ್ದೀವಿ. ಇದರಲ್ಲಿ ಸುಮಾರು 134 ಪ್ರಭೇದದ ಹಕ್ಕಿಗಳನ್ನು ನಾನು ಇಲ್ಲಿವರೆಗೆ ಪಟ್ಟಿ ಮಾಡಿದ್ದೀವಿ. ಇದರಲ್ಲಿ 134 ವಿಧದ ಹಕ್ಕಿಗಳಲ್ಲಿ 20 ಹಕ್ಕಿಗಳ ವರ್ಗಗಳು ಅಂತ ಹೇಳ್ತೀವಿ, ಆರ್ಡರ್ಸ್ ಅಂತ ಹೇಳ್ತೀವಿ. ಆಮೇಲೆ ಸುಮಾರು ಒಂದು 50 ಹಕ್ಕಿಗಳ ವಿವಿಧ ಕುಟುಂಬಗಳು ಇಲ್ಲಿದ್ದಾವೆ. ಹಗರಿಬೊಮ್ಮನಹಳ್ಳಿಯ ಪಕ್ಷಿಪ್ರಿಯ ವಿಜಯ್ ಇಟ್ಟಿಗಿ, ಬಳ್ಳಾರಿ ಜಿಲ್ಲೆ ಎಂದರೆ ಬರದ ನಾಡು, ಬಿಸಿಲಿನ ಜಿಲ್ಲೆ ಎಂಬ ಭಾವನೆ ಜನರಲ್ಲಿದೆ. ಆದರೆ ಅಂಕಸಮುದ್ರದ ಕೆರೆ ಮತ್ತು ಇಲ್ಲಿರುವ ಸಮೃದ್ಧ ವೈವಿಧ್ಯಮಯ ಪಕ್ಷಿ ಸಂಕುಲ ವೀಕ್ಷಿಸಿದರೆ ಈ ಪ್ರದೇಶ ಮಲೆನಾಡಿಗೆ ಕಡಿಮೆ ಇಲ್ಲ ಎಂದು ಭಾಸವಾಗುತ್ತದೆ ಎಂದರು. ಮೊದಲಿಗೆ ನಾವು ಪಕ್ಷಿ ವೀಕ್ಷಣೆ ಅಂದ ತಕ್ಷಣ ನಾವು ಶ್ರೀರಂಗಪಟ್ಟಣ ನೆನಪು ಬರ್ತಿತ್ತು, ಗುಡುಬಿ ನೆನಪು ಬರ್ತಿತ್ತು, ರಂಗನತಿಟ್ಟು ನೆನಪಾಗ್ತಿತ್ತು. ನಮ್ಮ ಬಳ್ಳಾರಿ ಡಿಸ್ಟಿಕ್ ಅಂದ ತಕ್ಷಣ ಎಲ್ಲ ಜನಕ್ಕೂ ಒಂದು ತಪ್ಪು ಮಾಹಿತಿ ಇದೆ. ಬಳ್ಳಾರಿ ಅಂದ ತಕ್ಷಣ ಬರದ ನಾಡು, ಬಿಸಿಲಿನ ನಾಡು, ನಮ್ಮೂರಲ್ಲಿರೋದು ಎರಡೇ ಕಾಲ, ಬೇಸಿಗೆ ಕಾಲ, ಅತಿ ಬೇಸಿಗೆ ಕಾಲ ಅಂತ ಒಂದು ಭ್ರಮ ನಿರಸಗೊಂಡಿದ್ವಿ. ಆದರೆ ನಮ್ಮ ಊರು ಯಾವ ಮಲೆನಾಡಿಗೂ ಕಡಿಮೆ ಇಲ್ಲ, ಅದಕ್ಕಿಂತಲೂ ಚೆಂದ ಇದೆ ಅಂತಂದು ನಮ್ಮ ಅಂಕಸಮುದ್ರ ಕೆರೆಗೆ ಬಂದಮೇಲೆ ಗೊತ್ತಾಗಿದ್ದು ನಮಗೆ. ಈ ಹಿನ್ನೀರು ಪ್ರದೇಶ ಏನಿದೆಯಲ್ಲ, ಹಿನ್ನೀರು ಪ್ರದೇಶ 144 ಎಕರೆ ವಿಸ್ತೀರ್ಣದಲ್ಲಿ ಒಂದು ಪಕ್ಷಿಧಾಮ ಆಗಕ್ಕೆ ಏನು ಯೋಗ್ಯವಾಗಿದಂತ ಸ್ಥಳ ಇದೆಯೋ ಅತ್ಯುತ್ತಮವಾಗಿದೆ ಇದು. ಪಕ್ಷಿಧಾಮದ ವೀಕ್ಷಕ ರಾಜು ಪಕ್ಷಿಧಾಮದ ವಿಶೇಷತೆ ಕುರಿತು ವಿವರ ಒದಗಿಸಿದರು. ಬಂದ್ರ ಜನಕ್ಕೆ ತೋರಿಸೋದು, ಇಲ್ಲಿ ಗೊತ್ತಿಲ್ಲ ಜನಕ್ಕೆ ಏನು ದಾಂದ್ಲಿ ಮಾಡಲಂಗೆ, ಬಂದ್ರ ಪಕ್ಷಿ ಹೆಸರು ಏನು ಗೊತ್ತಿರಲ್ಲ ಅವ್ರಿಗೆ ಪಕ್ಷಿ ಹೆಸರು ಹೇಳೋದು, ಬಟ್ ಅವ್ರಿಗೆ ಬೈನಾಕುಲರ್ ವ್ಯವಸ್ಥೆ ಮಾಡೋದು, ಇಲ್ಲೆಲ್ಲ ಸ್ವಚ್ಛತೆಯನ್ನು ಕಾಪಾಡೋದು, ಇಲ್ಲಿ ಏನೋ ಅನೈತಿಕ ಚಟುವಟಿಕೆ ಏನೋ ತಡೆ ಹಿಡಿಯಬೋದು. ನಾವು ಬೆಳಗ್ಗೆ 6 ಗಂಟೆಗೆ ಬರ್ತಿದ್ದೇವೆ, ಬಂದು ಯಾವ್ಯಾವ ಹೊಸ ಈಗ ಹೊಸ ಪಕ್ಷಿಗಳು ಯಾವ್ಯಾವ ಬಂದು ಇದ್ದಾವೆ ಯಾವ್ಯಾವಿಲ್ಲ ಅಂತ ಒಂದು ಇದನ್ನು ಮಾಡ್ತಾಯಿದ್ದೀವಿ ನಾವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಮಗ್ರ ದ್ವಿಪಕ್ಷೀಯ ಮಾತುಕತೆ ಪುನರಾರಂಭಕ್ಕೆ ಕ್ರಮ, ಸುಷ್ಮಾ ಸ್ವರಾಜ್. ಔಷಧ ಉದ್ಯಮಕ್ಕೆ ಉತ್ತೇಜನ, ವಿವಿಧ ಪಾರ್ಕ್ಗಳ ಸ್ಥಾಪನೆಗೆ ಕ್ರಮ, ಅನಂತ್ ಕುಮಾರ್. ಸಂಸತ್ ಕಲಾಪಕ್ಕೆ ಕಾಂಗ್ರೆಸ್ ಅಡ್ಡಿಪಡಿಸುತ್ತಿರುವುದು ಸರಿಯಲ್ಲ, ಎಂ ವೆಂಕಯ್ಯನಾಯ್ಡು. ಹಾಗೂ ವಿಧಾನ ಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಕೆ ಅಂತ್ಯ.
ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.